ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ಫ್ರೆಂಡ್ಸ್, ನಾನು ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಮನೇಲಿ ಒಂದು ಎರಡು ಬಾಳೆಹಣ್ಣು ಇದ್ದರೆ ಸಾಕು, ದಿಢೀರಾಗಿ ಈ ಥರ ಸ್ವೀಟ್ ಬೋಂಡನ ರೆಡಿ ಮಾಡ್ಕೊಳ್ಬಹುದು. ತುಂಬ ಜನರ ಮನೇಲಿ ಫ್ರೆಂಡ್ಸ್ ಬಾಳೆಹಣ್ಣು ಹಾಳಾಗ್ತಾ ಇರುತ್ತೆ. ಸೊ ಅದರಿಂದ ಅವ್ರಿಗೆ ಯಾವ ರೆಸಿಪಿನೂ ಮಾಡಬೇಕಂತನೂ ಗೊತ್ತಿರಲ್ಲ. ಸೊ ಅಂಥವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಇನ್ಸ್ಟೆಂಟಾಗಿ ಸ್ವೀಟ್ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದ್ರೂ ಕೂಡ ಈ ಥರ ಮಾಡ್ಕೊಳ್ಬಹುದು ನೀವು. ಬನ್ನಿ, ಹಾಗಿದ್ರೆ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲದಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾವಿಲ್ಲಿ ಒಂದು ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ, ಒಂದೆರಡು ಏಲಕ್ಕಿ ಹಾಕ್ಕೊಳ್ಳಿ. ಇದನ್ನಿವಾಗ ಫ್ರೆಂಡ್ಸ್ ಗ್ರೈಂಡ್ ಮಾಡ್ಕೊಳ್ಬೇಕು. ಓಕೆ, ನೋಡಿ ಇವಾಗ ನಾನಿಲ್ಲಿ ಈ ರೀತಿಯಾಗಿ ಸಕ್ಕರೆ ಪುಡಿನ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಇವಾಗ ಇಲ್ಲಿ ನಾನು ಒಂದು ಮೂರು ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡಿದ್ದೀನಿ. ಈ ಬೋಂಡ ಮಾಡ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿಯಾಗಿ ಹಣ್ಣಾಗಿರಬೇಕು ಬಾಳೆಹಣ್ಣು. ಇದನ್ನಿವಾಗ ಸಿಪ್ಪೆ ತೆಗೆದುಕೊಳ್ಳೋಣ. ಓಕೆ, ನೋಡಿ ಇವಾಗ ನಾನಿಲ್ಲಿ ಈ ರೀತಿಯಾಗಿ ತೆಗೆದುಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ಅದಾದ ನಂತರ ಫ್ರೆಂಡ್ಸ್ ಕಟ್ ಮಾಡಿರುವಂತಹ ಬಾಳೆಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದನ್ನಿವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಇವಾಗ ನಾನಿಲ್ಲಿ ಈ ರೀತಿಯಾಗಿ ಗ್ರೈಂಡ್ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆ ತೊಗೊಳ್ಳಿ. ಇದಕ್ಕೆ ಇವಾಗ ನಾವಿಲ್ಲಿ ಗ್ರೈಂಡ್ ಮಾಡಿರುವಂತಹ ಬನಾನಾ ಪೇಸ್ಟ್ ಹಾಕ್ಕೊಳ್ಳೋಣ. ಅದಾದ ನಂತರ ಇದಕ್ಕೆ ಇವಾಗ ನಾವಿಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಒಂದು ಜರಡಿ ತೆಗೆದುಕೊಂಡ್ಬಿಟ್ಟು ಈ ರೀತಿಯಾಗಿ ಸಾಣಿಸ್ಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಮೈದಾ ಹಿಟ್ಟು ಬೇಡ ಅಂತ ಅನ್ನೋರು ಫ್ರೆಂಡ್ಸ್ ಗೋಧಿ ಹಿಟ್ಟು ಕೂಡ ಬಳಸಬಹುದು. ಗೋಧಿ ಹಿಟ್ಟು ಬಳಸಿದ್ರು ಕೂಡ ತುಂಬ ಚೆನ್ನಾಗಾಗುತ್ತೆ. ನಂತರ ಇದಕ್ಕೆ ಇವಾಗ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಹಾಕ್ಕೊಳ್ಳೋಣ, ಒಂದು ಎರಡು ಚಮಚದಷ್ಟು. ಇದನ್ನಿವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಮೊದಲಿಗೆ ಫ್ರೆಂಡ್ಸ್ ಕಡಿಮೆ ಹಾಕ್ಕೊಳ್ಬೇಕು, ಯಾಕಂದರೆ ನಾವಿಲ್ಲಿ ಬಾಳೆಹಣ್ಣು ಎಷ್ಟು ಹಾಕಿರ್ತೀವಿ ಅದರ ಅಳತೆ ನೋಡ್ಕೊಂಡ್ಬಿಟ್ಟು ಹಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಗಟ್ಟಿ ಅನಿಸಿದರೆ ಫ್ರೆಂಡ್ಸ್ ನೀವು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಹಿಟ್ಟನ್ನು ಕಲಸ್ಕೊಳ್ಬಹುದು. ಓಕೆ, ನೋಡಿ ಇವಾಗ ನಾನಿಲ್ಲಿ ಬೋಂಡ ಮಾಡೋದಕ್ಕೆ ಹಿಟ್ಟನ್ನು ಈ ರೀತಿಯಾಗಿ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರಾ ಹಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಬೋಂಡ ತುಂಬ ಸಾಫ್ಟಾಗಿ ತುಂಬ ಸ್ಪಂಜಿಯಾಗಿ ಒಳಗಡೆ ತುಂಬ ಸಖತ್ತಾಗಿರುತ್ತೆ. ನೋಡಿ ಇವಾಗ ಇದಕ್ಕೆ ಕೊನೆಯದಾಗಿ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ಳೋಣ. ಬೇಕಿಂಗ್ ಪೌಡರ್ ಹಾಕ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಒಳಗಡೆ ತುಂಬ ಈ ಬ್ರೆಡ್ ಏನು ಬರುತ್ತಲ್ವ ಅದೇ ಥರ ಬರುತ್ತೆ. ನಂತರ ಫ್ರೆಂಡ್ಸ್ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕಿಟ್ಟಿದ್ದೆ. ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ. ಕಾದಿರುವಂತಹ ಎಣ್ಣೆಗೆ ಇವಾಗ ನಾವಿಲ್ಲಿ ರೆಡಿ ಮಾಡಿದಂತಹ ಹಿಟ್ಟಿನಿಂದ ಸಣ್ಣ ಸಣ್ಣದಾಗಿ ಬೋಂಡಗಳನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ತೊಗೊಳ್ಳುತ್ತೆ, ಪರವಾಗಿಲ್ಲ, ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.
ಈ ರೀತಿಯಾಗಿ ನಿಧಾನಕ್ಕೆ ಟರ್ನ್ ಮಾಡಿಕೊಳ್ಳಿ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಬೋಂಡಾಯಲ್ಲಿ ಕಲರ್ ಚೇಂಜ್ ಆಗಿಬಿಟ್ಟು ರೆಡಿಯಾಗಿ ಆಗ್ತಾ ಇದೆ. ಇದನ್ನು ಇವಾಗ ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದೇ ಥರ ಉಳಿದಿರುವಂತಹ ಹಿಟ್ಟಿನಿಂದ ಎಲ್ಲ ಬೋಂಡಾಗಳನ್ನು ರೆಡಿ ಮಾಡಿಬಿಟ್ಟಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತೋರಿಸ್ತೀನಿ ಇದು ಒಳಗಡೆಯಿಂದ ಯಾವ ರೀತಿಯಾಗಿ ಬಂದಿದೆ ಅಂತ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ, ಒಳಗಡೆಯಿಂದ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ, ನೋಡ್ತಾ ಇದ್ದೀರಲ್ವಾ. ನೀವು ಕೂಡ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ ಅಂತ ಹೇಳ್ತಾ, ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಜಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.